ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಮತ್ತೆ ಡ್ಯೂಟಿ ಆನ್ ಮಾಡ್ಕೊಳ್ತಾ ಇದ್ದೀನಿ. ನೆನ್ನೆ ನೋಡಿದ್ರಲ್ಲ, ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಸೊ ನೋಡಿರ್ತೀರ. ಸೊ 12 ಅವರ್ ಆನ್ಲೈನಲ್ಲಿದ್ದು ಬರೀ 2,300 ಚಿಲ್ಲರೆನ ಅರ್ನಿಂಗ್ ಆಗಿತ್ತು. ಸೊ ನೆನ್ನೆ ಒಂದು ಫುಲ್ ಬೇಜಾರಾಗ್ಬಿಟ್ಟಿತ್ತು. ಸೊ ಇವಾಗ ಡ್ಯೂಟಿ ಆನ್ ಮಾಡ್ಕೊಳ್ತಾ ಇದ್ದೀನಿ, ಸೇಮ್ ಟೈಮ್ ಬಂದು 11:30 ಇವಾಗ. ಸೊ ನಿಮ್ಗೆ ತೋರಿಸ್ಬೇಕು ನಿಮಿಷ. ಟೈಮ್ ನೋಡಿ ತೋರಿಸ್ತೀನಿ, 11:34. ಸೊ ಇವತ್ತು ಬಂದು ಯಾವಾರ ಅಂತ ಹೇಳಿದ್ರೆ ಬುಧವಾರ. ತುಂಬ ಚೆನ್ನಾಗಿ ಕೇಳ್ಬೋದು ಏನಂತ ಹೇಳಿದ್ರೆ, ಆನ್ ಮಾಡ್ಕೊಳ್ತಾರೆ ಡ್ಯೂಟಿ, ನೈಟ್ ಹೊತ್ತು ಮಾಡ್ಕೋಬೇಡಿ, ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ, ಡ್ಯೂಟಿ ಬರುತ್ತೆ, ಚೆನ್ನಾಗಿರುತ್ತೆ, ಜಾಸ್ತಿ ಬೀಳುತ್ತೆ ಬುಕ್ಕಿಂಗ್ ಅಂತ. ನಾವು ಒಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನೈಟ್ ಹೊತ್ತು ಆನ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಟ್ರಾಫಿಕ್ ಕಡಿಮೆ ಇರುತ್ತೆ, ಒಂದು ಟ್ರಾಫಿಕ್ ಕಡಿಮೆ ಇದ್ದಾಗ ಜಾಸ್ತಿ ಮಾಡ್ಕೋಬೋದು. ಮತ್ತು ಸ್ವಲ್ಪ ಟ್ರಿಪ್ಗೆ ಬೆಳಗ್ಗೆ ಓಡಿಸ್ಕೊಂಡ್ರೆ ನೈಟ್ ಹೊತ್ತು ಸ್ವಲ್ಪ ಜಾಸ್ತಿ ಕೊಡ್ತಾನೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅದಕ್ಕೋಸ್ಕರ ನಾನು ನನಗೆ ಕಂಫರ್ಟಬಲ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ನೈಟ್ ಹೊತ್ತು ಆನ್ ಮಾಡ್ಕೊಳ್ತಿರೋದು ಅಷ್ಟೇ. ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಅಂದರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದ್ರ ಒಂದು 3,000 ಸಬ್ಸ್ಕ್ರೈಬರ್ಸ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ಆದಷ್ಟು ಬೇಗ 5,000 ರೀಚ್ ಆಗಬೇಕು ಫ್ರೆಂಡ್ಸ್, ಓಕೆನಾ? ಆ ಥರ ನಿಮ್ಮ ಕೈಯಲ್ಲಿರುತ್ತೆ. ಸೊ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅವರು ಮೊದಲನೇದಾಗ ಡ್ರಾಪ್ ಮಾಡಿದೆ. ಸೊ ಇಲ್ಲಿ ಹೋಟೆಲ್ ಇದೆಯಲ್ಲ, ಹೋಟೆಲ್ ಹತ್ರ ಡ್ರಾಪ್ ಮಾಡಿದೆ. ಎಲ್ಲಿಂದ ಅಂತಂದ್ರೆ ಅಲ್ಲೇ ಗುಬ್ಬಿ ಕ್ರಾಸ್ ಹತ್ರ ಪಬ್ ಇದೆಯಲ್ಲ, ಪಬ್ ಹತ್ರ ಅಲ್ಲಿಂದನೇ ಡ್ರಾಪ್ ಮಾಡಿದ್ದೆ ಇಲ್ಲಿಗೆ. ರೇಸ್ ಕೋರ್ಸ್ ಹತ್ರ ಡ್ರಾಪು. ಅಮೌಂಟ್ ಬಂದು ಎಷ್ಟು, 290 ರೂಪಾಯಿ ಅಂತ ತೋರಿಸ್ತು. ಸೊ ನಿಲ್ಸಿ ಡ್ರಾಪ್ ಮಾಡ್ಬಿಟ್ಟು ಇವಾಗ ಹೋಗಿ ಇಲ್ಲೇ ನಾನು ನಿಲ್ಸ್ಕೋಬೇಕು ಗಾಡಿ ಸೈಡಲ್ಲಿ. ಎಲ್ಲಪ್ಪ ಹಾಕೊಳ್ಳೋದು ಗಾಡಿ, ಜಾಗ ಇದೆ ನೋಡಿ, ಇಲ್ಲಿ ಹಾಕೋಣ ಇಲ್ಲ ಮುಂದೆ. ಇವಾಗ ನೆನ್ನೆ ಹೇಳಿದ್ನಲ್ಲ, ಅದೇ ರ್ಯಾಡರ್ ಅಂತ ಅಂದ್ಬಿಟ್ಟು ಯಾರೋ ಬುಕ್ಕಿಂಗ್ ಥರ ಇದು ಮಾಡಿದ್ದಾನೆ ಅಂತ, ಹೊಸದಾಗಿ ನೋಟಿಫಿಕೇಶನ್ ಹೊಸದಾಗಿ ಬರುತ್ತೆ ಅಂತ ಹೇಳಿದ್ನಲ್ಲ. ಸೊ ಅದು ಯಾವ ಥರ ಮಾಡ್ಬಿಟ್ಟಿದ್ದಾನೆ ಅಂತಂದರೆ, ಬುಕ್ಕಿಂಗ್ನ ತಕ್ಷಣ ಹಂಗೆ ತಕ್ಷಣ ತೊಗೊಂಬಿಡ್ಬೇಕು, ಇಲ್ಲ ಅಂತಂದರೆ ನಾವು ಅದು ಬುಕ್ಕಿಂಗ್ ಬರ್ತಂಗೆ ಅದು ಬಿಡೋ, ಯಾರು ಬಿಡೋಲ್ಲ ಬುಕ್ಕಿಂಗ್ಗಳನ್ನ ತಕ್ಷಣ ತೊಗೊಬೇಕು, ಇಲ್ಲಾಂದ್ರೆ ಬೇರೆ ಬುಕ್ಕಿಂಗ್ ತೊಗೊಂಬಿಡ್ತಾರೆ. ಸೊ ಇದೇನೋ ಅಡ್ಜಸ್ಟ್ ಆಗ್ತಿಲ್ಲ ಇದು, ಯಾಕಂದ್ರೆ ಮುಂಚೆ ಯಾವ ಥರ ಬುಕ್ಕಿಂಗ್ ಕೊಡ್ತಿದ್ದ ಬುಕ್ಕಿಂಗ್ ನೋಟಿಫಿಕೇಶನ್ ಬರ್ತಿತ್ತು, ಅದೇ ಥರ ಬಂದು ಇದ್ದಿದ್ದು ಚೆನ್ನಾಗಿರ್ತಿತ್ತು. ಸ್ನೇಹಿತರೆ, ಇನ್ನೊಂದು ಬುಕ್ಕಿಂಗ್ ಬಿತ್ತು, ಎರಡನೇದು. ಇವತ್ತು ನೋಡಿದ್ರೆ 2 ಗಂಟೆ ಆದರೂ ಎರಡನೇ ಬುಕ್ಕಿಂಗ್ ಇವಾಗ ಬಂದಿದೆ. ಎರಡನೇ ಬುಕ್ಕಿಂಗಿಗೆ ಮೊದಲನೇ ಬುಕ್ಕಿಂಗ್ ಬಂದು 11:00 ಆನ್ ಮಾಡ್ಕೊಂಡಿದ್ದು, 12:30 ಕೊಟ್ಟ. ಸೊ ಇವಾಗ 2 ಗಂಟೆಗೆ ಇನ್ನೊಂದು ಕೊಟ್ಟಿದ್ದಾನೆ, ಎರಡನೇ ಬುಕ್ಕಿಂಗ್ 2 ಗಂಟೆ ಕೊಟ್ಟಿದ್ದಾನೆ. ಇಲ್ಲೇ ಅಲ್ಲಿ ಕೊಟ್ಟಿರಲಿಲ್ಲ, ಅಲ್ಲಿ ರೇಸ್ ಕೋರ್ಸ್ ಹತ್ರ ಇದ್ದೆ, ಕೊಟ್ಟಿರಲಿಲ್ಲ. ಸುಮ್ ಮೂವ್ ಮಾಡ್ಕೊಳೋ ಅಂತ ಬಂದೆ. ಇಲ್ಲಿ ಕುಮಾರಕೃಪಾ ಹತ್ರ ಹೊಸ ಬಿಲ್ಡಿಂಗ್ ಇದೆಯಲ್ಲ, ಸೊ ಅಲ್ಲಿಂದ ಗೆಸ್ಟ್ ಹೌಸಿಂದ ಒಂದು ಬುಕ್ಕಿಂಗ್ ಬಿದ್ದಿದೆ. ಅದು ಶಾರ್ಟ್ ಟ್ರಿಪ್ಪು, 100 ರೂಪಾಯಿದು. ಸೊ ನೋಡೋಣ, ಬಂದಿದ್ದೀನಿ ಲೊಕೇಶನ್ಗೆ, ಕರ್ಕೊಂಡೋಗಿ ಡ್ರಾಪ್ ಮಾಡಬೇಕು. ಸ್ನೇಹಿತರೆ, ಈಗ ಒಂದು ಏರ್ಪೋರ್ಟ್ಗೆ ಇಲ್ಲಿ ಟರ್ಮಿನಲ್ 2 ಇದೆಯಲ್ಲ, ಸೊ ಬಂದಿದ್ದೀನಿ, ಡ್ರಾಪ್ ಮಾಡಿದೆ. ಎಲ್ಲಿಂದ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಡ್ರಾಪ್ ಮಾಡಿ ಬಂದೆ ಈಗ. ಸೊ ಪ್ಯಾಸೆಂಜರ್ ನಾನು ಡ್ರಾಪ್ ಮಾಡಿದ್ದೀನಿ. ಸೊ ಆನ್ಲೈನ್ ಪೇಮೆಂಟ್ ಮಾಡಿದರು, 1 ನಿಮಿಷ. ಸೊ ಆನ್ಲೈನ್ ಪೇಮೆಂಟ್ ಮಾಡಿದರು, ನೋಡೋಣ. ಇರಿ, ಟೈಮ್ ಬಂತು ಕರೆಕ್ಟಾಗಿ 4:47. ₹781 ಕೊಟ್ಟಿದ್ದೇನೆ ನೋಡಿ, ಟೋಟಲ್ 52 ಕಿಲೋಮೀಟ್ರಿಗೆ ಇಷ್ಟು ಕೊಟ್ಟಿದ್ದಾನೆ. ಇನ್ನೊಂದು ಏರ್ಪೋರ್ಟ್ ಡ್ರಾಪ್ ಇತ್ತು ಎಲ್ಲಿಂದ ಅಂದರೆ, ಇದು ಭಾರತೀಯ ಸಿಟಿಯಿಂದ ಏರ್ಪೋರ್ಟ್ಗೆ ಟರ್ಮಿನಲ್ 2 ಡ್ರಾಪ್ ಮಾಡಿಬಿಟ್ಟು ಬಂದಿದ್ದೀನಿ. ಫಸ್ಟ್ ಟೀ ಕುಡಿಯೋಣ ಬನ್ನಿ. ಟೈಮ್ ಬಂದು 6:08. ಇಲ್ಲಿ ಬಂದು ಸೈಡಲ್ಲಿ ಹಾಕ್ಕೊಂಡಿದ್ದೀನಿ, ಇಲ್ಲಿ ಪಕ್ಕದಲ್ಲಿ ಟೀ ಅಂಗಡಿ ಇದೆ, ಅಲ್ಲಿ ಟೀ ಅಂಗಡಿ ಇದೆ, ಹೋಗ್ಬಿಟ್ಟು ಟೀ ಕುಡ್ಕೊಂಡು ಆಮೇಲಿಂದ ಓಡೋಣ ಬನ್ನಿ. ಗುರು, ಇವಾಗ ಇನ್ನೊಂದು ಬುಕ್ಕಿಂಗ್ ಬಿತ್ತು,
ಎಷ್ಟೊಂದು ಟೈಮು ಅಂದರೆ 8:54 ಇದ್ಕೊಂಡಿದ್ದೆ. ಇಲ್ಲಿ ಅಪಾರ್ಟ್ಮೆಂಟ್ ಇದೆ ನೋಡಿ, ಈ ಅಪಾರ್ಟ್ಮೆಂಟಿಂದ ಬುಕ್ಕಿಂಗ್ ಬಿತ್ತು, ಏರ್ಪೋರ್ಟ್ಗೆ ಡ್ರಾಪ್ ಇದು. ಸೊ ಇದು ಮುಗಿಸ್ಕೊಂಡು ಡ್ಯೂಟಿ ಆಫ್ ಮಾಡ್ಕೊಳ್ತೀನಿ, ನಿಮಗೆ ಡ್ಯೂಟಿ ಅದು ಡ್ರಾಪ್ ಮಾಡ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾನು ಎಷ್ಟಾಗಿದೆ ಟೋಟಲ್. ನೈಟ್ 11 ಗಂಟೆಯಿಂದ ಈಗ ಎಷ್ಟು ಡ್ರಾಪ್ ಮಾಡ್ಸು, ಒಂದು 9:30 ಅಂದ್ಕೊಳ್ಳಿ, 9:30 ಅಂತಂಕ ಎಷ್ಟಾಗಿದೆ ನಾನು ಅಪ್ಡೇಟ್ ಮಾಡಿ ಹೇಳಿದ್ನಲ್ಲಿ ಏರ್ಪೋರ್ಟ್ ಡ್ರಾಪ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಡ್ರಾಪ್ ಮಾಡಿದೆ, ಅದು ಬಂದು ಟೋಟಲ್ಲು 313 ರೂಪಾಯಿ ಕೊಟ್ಟಿದ್ದಾನೆ. ಸೊ ಟೋಟಲ್ಲು ಇಲ್ಲಿಂದ ಗುಬ್ಬಿ ಕ್ರಾಸಿಂದ ಏರ್ಪೋರ್ಟ್ಗೆ 21 ಕಿಲೋಮೀಟ್ರ್ ಇದೆ. ಸೊ 22 ಕಿಲೋಮೀಟ್ರ್ ಕೌಂಟ್ ತಗೊಳ್ಳೋಣ, 313 ರೂಪಾಯಿ ಕೊಟ್ಟಿದ್ದಾನೆ. ಟೋಟಲ್ಲು 4 ಗಂಟೆಯಿಂದ, ಬೆಳಗಿನ ಜಾವ 4 ಗಂಟೆಯಿಂದ ಈಗ ಕೊನೆಗೆ ಡ್ರಾಪ್ ಮಾಡೋದ್ನಲ್ಲ ಇಲ್ಲಿವರೆಗೂ 978 ರೂಪಾಯಿ, 4 ಟ್ರಿಪ್ಪು ಕಂಪ್ಲೀಟ್ ಆಗೈತೆ. ಸೊ ನಾನು ರಾತ್ರಿ 11 ಗಂಟೆ 11:30 ಆನ್ ಮಾಡ್ಕೊಂಡಿದ್ದಲ್ವ, 11:30 ಆನ್ ಮಾಡ್ಕೊಂಡಿದ್ದು. ಅಂದರೆ ಡ್ಯೂಟಿ ಕೊಟ್ಟಿದ್ದೇವನು 12:30, 1 ಅವರ್ ವೆಯ್ಟ್ ಮಾಡಿಸ್ಕೊಟ್ಟಿದ್ರು ನೈಟು. ಸೊ ಟೋಟಲ್ಲು 1 ನಿಮಿಷ, ಫಸ್ಟ್ ಡ್ಯೂಟಿ ಆಫ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಡ್ಯೂಟಿ ಬಿದ್ದುಬಿಟ್ರೆ ಏನು ಮಾಡೋದು, ಸ್ವಲ್ಪ ಮಗು ಹುಷಾರಿಲ್ಲ ಅಂದ್ಬಿಟ್ಟು ತುಂಬ ಜ್ವರ ಇದೆ ಅಂತ ಹೇಳಿದ್ರು, ಫೋನ್ ಮಾಡಿದರು. ಸೊ ಫಸ್ಟು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಸೊ ಆಫ್ ಮಾಡ್ಕೊಳ್ತೀನಿ ಡ್ಯೂಟಿನ. 12:30 ಒಂದು ಬುಕ್ಕಿಂಗ್ ಬಿತ್ತಲ್ಲ, ಅಲ್ಲಿಂದ ಕೌಂಟ್ ತಗೊಳ್ಳೋಣ ಎಷ್ಟು ಆಗೈತೆ ಅಂತ. ಟೋಟಲ್ಲು ತೋರಿಸ್ತೀನಿ 1 ನಿಮಿಷ. ಪಾಪ ಅದು ಇದೆ ಅದು, ಹಾಂ ನೋಡಿ ಇಲ್ಲಿ ನಿಮಿಷ, ರಾತ್ರಿ 12:30 ಅಲ್ವಾ, ಕೆಳಗಡೆ ಸ್ಕ್ರಾಲ್ ಮಾಡೋದು ಇಲ್ಲಿ 12:30 ಹಾಂ ನೋಡಿ ಇದು ಕೆಳಗಡೆ ಇದೆಯಲ್ಲ, 278 ರೂಪಾಯಿ ಇದೆಯಲ್ಲ. ಸೊ ಇದು ನೈಟು ಫಸ್ಟ್ ಬುಕ್ಕಿಂಗ್ ಕೊಟ್ಟಿದ್ದು ಆನ್ ಮಾಡ್ಕೊಂಡಾಗ, ಇದು ಈ ಬುಕ್ಕಿಂಗ್ ಕೊಟ್ಟಿದ್ದು 12:27. ಸೊ 278 ರೂಪಾಯಿ ಸ್ಟಾರ್ಟಿಂಗು ಅಮೌಂಟ್ ಕೊಟ್ಟ. ಸೊ ಇಲ್ಲಿಂದ ಟೋಟಲ್ ಬಂದು ನೋಡಿ ಇಲ್ಲಿ, ಇದಾದಮೇಲೆ 99 ರೂಪಾಯಿ ಇದು, ನೆಕ್ಸ್ಟ್ 504, ಇನ್ನೊಂದು 781. ಸೊ 357, 4 ಗಂಟೆ ಮೇಲೆ 357, 307, ತಿರ್ಗಾ 313. ಸೊ ಟೋಟಲ್ ಬಂದು 7 ಟ್ರಿಪ್ ಕಂಪ್ಲೀಟ್ ಆಗೈತೆ ನೈಟಿಂದ ಇಲ್ಲಿವರೆಗೂ. ಇಷ್ಟಕ್ಕೆ ಅಮೌಂಟ್ ಬಂದು ಎಷ್ಟಾಗೈತೆ ಅಂತ ಹೇಳಿದ್ರೆ 1 ನಿಮಿಷ, 2639 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಹತ್ತತ್ರ ಗ್ಯಾಸ್ ಅಂತೀನಿ ಸಾರಿ, ಡೀಸೆಲ್ ನಾನು ಹತ್ತತ್ರ ಒಂದು 900 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡಿದ್ದೀನಿ. ಹಾಕ್ಸ್ಕೊಂಡ್ರೆ ಎಷ್ಟು ಮಿಕ್ಕಳ್ತು 1 ನಿಮಿಷ, 2129 ರೂಪಾಯಿ ಮೈನಸ್ 900 ರೂಪಾಯಿ ಡೀಸೆಲ್ ಮೈನಸ್ ಮಾಡಿದ್ರೆ 1729 ರೂಪಾಯಿ ಮಿಕ್ಕೊಂಡೈತೆ. ಆನ್ಲೈನ್ ಅವರ್ಸ್ ಬಂದು ನಾನು ಟೋಟಲ್ ಆನ್ಲೈನ್ ಅವರ್ಸ್ ಬಂದು 11:00 ಆನ್ ಮಾಡ್ಕೊಂಡಿದ್ದೆ ಅಂತ, ಇಷ್ಟು ಗಂಟೆಗೆ ಆನ್ ಮಾಡ್ಕೊಂಡಿದ್ದೀನಿ. ಅದು ಅಲ್ಲಿಂದ ಲೆಕ್ಕ ತೊಗೊಂಡ್ರೆ ಇನ್ನು 10 ಗಂಟೆ ಕರೆಕ್ಟ್ 9:53. ಟೋಟಲ್ ಹತ್ತತ್ರ 11 ಅವರ್ಗೆ ಇಷ್ಟೇ ಅಲ್ಲ, ಇವತ್ತು ಲಾಸೇ. ಅಟ್ಲೀಸ್ಟ್ 300 ರೂಪಾಯಿ ಆದರೂ ರೀಚ್ ಆಗಿರ್ಬೇಕು, ಅವಾಗಲೇ ಸ್ವಲ್ಪ ಆದರೂ ಬೆನಿಫಿಟ್ 12 ಅವರ್ ಕೆಲಸ ಮಾಡಿ. ಸೊ ಇಷ್ಟ ಆಗಿದೆ ಸ್ನೇಹಿತರೆ, ಐ ಥಿಂಕ್ ಈ ವಿಡಿಯೋ ಏನು ಅನಿಸುತ್ತೆ ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ.